ಹೋಬಳಿಯ ಎರಡನೇ ವರ್ಷದ ಆಂಜನೇಯ ಕಾರ್ತಿಕೋತ್ಸವ ಓಬಯ್ಯನಹಟ್ಟಿ ಗ್ರಾಮದ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶನಿವಾರ ವೈಭವದಿಂದ ಜರುಗಿತು. ರಥವನ್ನ ಬಣ್ಣ ಬಣ್ಣದ ಬಟ್ಟೆ ಹೂವಿನ ಅಲಂಕಾರಗಳಿಂದ ಮಾಡಲಾಗಿತ್ತು. ಆಂಜನೇಯ ದೇವಸ್ಥಾನದಿಂದ ಪಾದಗಟ್ಟಿವರೆಗೂ ರಥೋತ್ಸವ ಎಳೆಯಲಾಯಿತು. ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಕಲಾತಂಡ, ಕೋಲಾಟ, ನಂದಿಕೋಲು ಗಮನ ಸೆಳೆದವು. ಆಂಜನೇಯ ರಥೋತ್ಸವದ ಮುಕ್ತಿ ಬಾವುಟವನ್ನ 1 ಲಕ್ಷ ರೂಪಾಯಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಬಂಡೆ ಕೊಪ್ಪಲೆ ಓಬಣ್ಣ ಮುಕ್ತಿ ಬಾವುಟವನ್ನ ಹರಾಜು ಕೂಗಿಕೊಂಡರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಿವೃತ್ತ ಇಂಜಿನಿಯರ್ ಹಾಗೂ ಚಲನಚಿತ್ರ ನಿರ್ಮಾಪಕರು ಈ ದೊಡ್ಡ ನಾಗಯ್ಯ, ಲಕ್ಷ್ಮೀ ಮಹದೇವಣ್ಣ, ಉಪಾಧ್ಯಕ್ಷರು ತಿಮ್ಮನಹಳ್ಳಿ, ಗ್ರಾಮ ಪಂಚಾಯತಿ ಪರಮೇಶ್ವರಪ್ಪ, ಮಾಜಿ ಉಪಾಧ್ಯಕ್ಷರು ಗೀತಮ್ಮ, ಗ್ರಾಮ ಪಂಚಾಯತಿ ಸದಸ್ಯರು ಸೋಮಶೇಖರ್, ಗ್ರಾಮಸ್ಥರು, ಊರಿನ ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. ಹೇಳಿದ್ರು